ಓಕೆ, ಕಡೆ ಕ್ಷಣದಲ್ಲೂ ಕೂಡ ಬಿಜೆಪಿ ಆಪರೇಷನ್ ಯಶಸ್ಸಿಗೆ ಏನಾದರೂ ಒಂದು ಪ್ರಯತ್ನ ಪಡ್ತಾನೆ ಇದ್ದಾರೆ. ಸೊ ಎಲ್ಲವೂ ಮುಗಿದಿಲ್ಲ ಅಂತ ಬಿಜೆಪಿ ಪಕ್ಷ ಹೇಳ್ತಾ ಇದೆ. ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತದೆ. ಕಡೆ ಕ್ಷಣದಲ್ಲಿ ಆಪರೇಷನ್ ಬಿಜೆಪಿ ಯಶಸ್ಸಿಗೆ ಪ್ರಯತ್ನ ಸಿಗುತ್ತಾ? ಕಡೆ ಕ್ಷಣದಲ್ಲಿ ಘಟಾನುಘಟಿ ನಾಯಕರಿಗ ಅಖಾಡಕ್ಕೆ ಇಳಿದಿದ್ದಾರೆ. ಕಾಂಗ್ರೆಸ್ ಮಾತ್ರವಲ್ಲ, ಜೆಡಿಎಸ್ ಶಾಸಕರಿಗೆ ಬಿಜೆಪಿ ಗಾಳ ಹಾಕಿದೆ. ಜೆಡಿಎಸ್ ಶಾಸಕ ಗೌರಿಶಂಕರ್ಗೆ ಜಗದೀಶ್ ಶೆಟ್ಟರೇ ಫೋನ್ ಮಾಡಿದ್ದಾರೆ. ಕಳೆದ ರಾತ್ರಿ ಗೌರಿಶಂಕರ್ಗೆ ಫೋನ್ ಮಾಡಿದ್ರಂತೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು. ಹಾಸನದಲ್ಲಿ ಸಚಿವ ಎಚ್ ಟಿ ರೇವಣ್ಣ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ನಿಜಕ್ಕೂ ಜಗದೀಶ್ ಶೆಟ್ಟರ್ ಅವರು ಕರೆ ಮಾಡಿದ್ರ ಏನು ಅಂತ, ಇದು ಎಚ್ ಟಿ ರೇವಣ್ಣ ಅವರು ಹೇಳ್ತಾ ಇರೋದು. ತುಮಕೂರು ಗ್ರಾಮಾಂತರ ಶಾಸಕ ಏನು ಗೌರಿಶಂಕರ್ಗೆ ಶೆಟ್ಟರ್ ಗಾಳ ಹಾಕಿದ್ರಂತೆ, ಅವರು ಕರೆ ಮಾಡಿದ್ರಂತೆ, ಫೋನ್ ಮಾಡಿ 60 ಕೋಟಿ ಮತ್ತು ಸಚಿವ ಸ್ಥಾನದ ಆಮೇಶವನ್ನ ಒಡ್ಡಿದ್ದಾರಂತೆ. ಜಗದೀಶ್ ಶೆಟ್ಟರ್ ವಿರುದ್ಧ ಸಚಿವ ಎಚ್ ಡಿ ರೇವಣ್ಣ ಅವರು ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ. ಮುಖಂಡರು ಕೆಲವರು ಪಿಕ್ನಿಕ್ ಕರ್ಕೊಂಡು ಹೋಗ್ತೀವಿ, ನಾವೇನ್ ಮಾಡೋಣ ಸರ್? ಕೆಲವು ಈಗ ಹಿಂದೆ ಇದು ಹೇಳ್ತಾ ಇದ್ರು, ನಮ್ಮ ಸಣ್ಣೂರಲ್ಲಿ ನಾನು ನೋಡಿದಾಗ 10 ಪೈಸೆ 8 ಅಣ್ಣ ಅಲ್ಲ, ಬಾಂಬೆ ನೋಡಿ, ಬೊಂಬೈ ನೋಡಿ, ವಿಧಾನಸೌಧ ನೋಡಿ, ಮೈಸೂರು ಅರಮನೆ ನೋಡಿ ಅಂತ ಇದ್ರು. ಹಂಗೆ ನಮ್ಮ ಅವರು ವಸ್ತು ಆಯ್ಕೆ ಆಗಿದ್ದಾರೆ ಬಿ ಜೆ ಪಿ ಶಾಸಕರು, ಅವ್ರಿಗೆ ಡೆಲ್ಲಿ ನೋಡಿ, ಬಾಂಬೆ ನೋಡಿ ಅಂತೇಳಿ ಯಡಿಯೂರಪ್ಪನವ್ರು ತೋರಿಸುವನ್ನ ಬೇಡ ಅನ್ನಕ್ಕಿದ್ದ. ನಮ್ಮ ಡೇ ಒನ್ನಿಂದನೂ ನಡೀತಾ ಇದೆ. ಈಗ ಯಡಿಯೂರಪ್ಪನವ್ರಿಗೆ ನಾನು ಇಷ್ಟೇ ಮನವಿ ಮಾಡೋದು, ರಾಜ್ಯದ ಹಿತಕ್ಕೆ ಕಾಪಾಡಬೇಕು. ಬರಗಾಲ ಇದೆ, ಬರಗಾಲ ಇರುವಾಗ ಆ ಜನದ ಹಿತನ ಕೇಂದ್ರ ಸರ್ಕಾರ ಒತ್ತಾಯ ಮಾಡಿ ಅಧಿಕಾರ, ಇದು ಜನದ ಕಷ್ಟಕ್ಕೆ ಸಂಧಿಸಬೇಕೋ ಅಥವಾ ಅಧಿಕಾರಕ್ಕೋಸ್ಕರ ಹೋರಾಡಬೇಕೋ ಹೇಳಿ, ಕೂತ್ಕೊಂಡು ಈ ರಾಜ್ಯದ ಹಿತ ಕಾಪಾಡಬೇಕು ತಾನೆ. ಶಾಸಕರನ್ನೆಲ್ಲ ಕರ್ಕೊಂಡೋಗಿ ಅವ್ರಿರೋ ಗೌರವನೂ ಕುಂದು ಬರೋಕ್ಕೆ ಮಾಡಬಾರ್ದು ಅಂತ ನಾನು ಮನವಿ ಮಾಡ್ತೀನಿ ಯಡಿಯೂರಪ್ಪನವ್ರು. ಅವ್ರಿಗೇನಾಗಿರೋದು ಅಂದರೆ ರಾಜ್ಯದ ಹಿತ ಕಾಪಾಡೋದ್ರಲ್ಲಿ ಸಂಪೂರ್ಣ ಇದಾಗಿ ಅವರು ಅಧಿಕಾರದಲ್ಲಿ ಆಸೆ, ಇದು ದುರದೃಷ್ಟ. ಈ ರಾಜ್ಯದ ಜನತೆಯ ಅವ್ರು ಯಾವುದೋ ಒಂದು ಇದರಲ್ಲಿ 104 ಸೀಟ್ ಬಂದಿರೋದು, ಇದೇ ಥರ ಆದರೆ ಲಾಸ್ಟ್ ಟೈಮ್ 120 ಇದ್ದು 40ಕ್ಕೆ ಬಂತಲ್ಲ, ಮುಂದಿನ ದಿನಗಳಲ್ಲಿ ಅದೇ ಪರಿಸ್ಥಿತಿ ಆಗುತ್ತೆ. ರಾಜ್ಯ ಬಾ ದೇವ್ರನ್ನ ಬವನಲ್ಲ ಸ್ವಾಮಿ, ದೇವ್ರನ್ನ ಇದೈತಲ್ಲ ಸ್ವಾಮಿ, ಉತ್ತರ ನಾವು ಯಾರಿಗೆ ಕೊಡಬೇಕು? ದೇವ್ರಿಗಾರು ಹೇಳ್ಬೇಕಲ್ಲ. ದೇಶದ ಇಷ್ಟೆಲ್ಲ ಹೇಳ್ತಾರೆ, ಪ್ರಜಾಪ್ರಭುತ್ವದ ಕೊಗ್ಗೊಲೆ ನಡೀತಾ ಇತ್ತು. ಈಗ ಯಾರೋ ಒಬ್ಬ ಇಂಡಿಪೆಂಡೆಂಟ್ ಎಮ್ ಎಲ್ ಎ ಗೆದ್ದವನು, ಅವ್ರು 6 ತಿಂಗಳಿಂದ ಇಲ್ಲಿ ಕುಮಾರಣ್ಣಂತ ಇದ್ದು ಈಗ ಮಂತ್ರಿ ಅನುಭವಿಸಿ ಈಗ ಅಲ್ಲಿ ಇದ್ಕೋತಾರೆ ಅಂದರೆ ಲೆಕ್ಕ ಹಾಕೇಳಿ. ಆ ಬಿ ಜೆ ಪಿಯ ಮುಖಂಡರು ಕೆಲವರು ಪಿಕ್ನಿಕ್ ಕರ್ಕೊಂಡು ಹೋಗ್ತೀವಿ, ನಾವೇನು ಮಾಡೋಣ ಸರ್? ಜಗದೀಶ್ ಸ್ವತಃ ಫೋನ್ನಲ್ಲಿ 60 ಲಕ್ಷ ರೂಪಾಯಿ ಅಲ್ಲ 60 ಕೋಟಿ ರೂಪಾಯಿ ಮಿನಿಸ್ಟರ್ ಕೊಡ್ತೀನಿ, ಬರಬೇಕು ನೀನು, ಹೋದ ಸರಿ ನಿನಗೆ ಮೋಸ ಇದೆ, ಬಂದು ನಾವು ಚೆನ್ನಾಗಿ ನೋಡ್ಕಿತೀವಿ ಅಂತೇಳಿ ಕರೆದ್ರಂತೆ. ಆಗಲೇ ಹೋಗಿ ಕುಮಾರಣ್ಣಿಗೆ ಹೇಳಿದೆ ನಾನು, ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಆ ಮಿಷನ್ ಅಂತ. ನಾವು 60 ಕೋಟಿ ಎಲ್ಲ 100 ಕೋಟಿ ಎಲ್ಲ 500 ಕೋಟಿನೇ ಕೊಟ್ಟರು ನಾನು ಹೋಗಲ್ಲ ಅಂತ ಹೇಳಿದರು. ಮಾಡ್ತಾ ಇದ್ದಾರೆ ಜಗದೀಶ್, ಸ್ವತಃ ಜಗದೀಶ್ ಶೆಟ್ಟರ ಆ ರೀತಿ ಮಾಡಿದ್ದಾರೆ ಅಂದ್ರೆ ಏನ್ ಮಾಡೋದು? ಆ ಯೋಗೇಶ್ವರ ಈಗ ಜಗದೀಶ್ ಶೆಟ್ಟರೇ ಸ್ವತಃ ಫೋನ್ನಲ್ಲಿ 60 ಲಕ್ಷ ರೂಪಾಯಿ ಅಲ್ಲ 60 ಕೋಟಿ ರೂಪಾಯಿ ಮಿನಿಸ್ಟರ್ ಕೊಡ್ತೀನಿ, ಬರಬೇಕು ನೀನು, ಹೋದ ಸರಿ ನಿನಗೆ ಮೋಸ ಇದೆ, ಬಂದು ನಾವು ಚೆನ್ನಾಗಿ ನೋಡ್ಕಿತೀವಿ ಅಂತೇಳಿ ಕರೆದ್ರಂತೆ. ಆಗಲೇ ಹೋಗಿ ಕುಮಾರಣ್ಣಿಗೆ ಹೇಳಿದೆ ನಾನು, ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಆ ಮಿಷನ್ ಅಂತ. ನಾವು 60 ಕೋಟಿ ಎಲ್ಲ 100 ಕೋಟಿ ಎಲ್ಲ 500 ಕೋಟಿನೇ ಕೊಟ್ಟರು ನಾನು ಹೋಗಲ್ಲ ಅಂತ ಹೇಳಿದರು. ಮಾಡ್ತಾ ಇದ್ದಾರೆ ಜಗದೀಶ್, ಸ್ವತಃ ಜಗದೀಶ್ ಶೆಟ್ಟರೇ ಆ ರೀತಿ ಮಾಡಿದ್ದಾರೆ ಅಂದರೆ ಏನು ಮಾಡೋದು? ಆ ಯೋಗೇಶ್ವರ ಈಗ ಜಗದೀಶ್ ಶೆಟ್ಟರೇ ಸ್ವತಃ ಫೋನ್ನಲ್ಲಿ 60 ಲಕ್ಷ ರೂಪಾಯಿ ಅಲ್ಲ 60 ಕೋಟಿ ರೂಪಾಯಿ ಮಿನಿಸ್ಟರ್ ಕೊಡ್ತೀನಿ, ಬರಬೇಕು ನೀನು, ಹೋದ ಸರಿ ನಿನಗೆ ಮೋಸ ಇದೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಪ್ರಕಾಶ್, ಜಗದೀಶ್ ಶೆಟ್ಟರೇ ಈಗ ಒಂದ್ ರೀತಿ ಆಮಿಷವನ್ನು ಒಡ್ಡಿದ್ದಾರಂತೆ ಶಂಕರ್ ಅವ್ರಿಗೆ, 60 ಕೋಟಿ ಆಮಿಷ ಒಡ್ಡಿ, ಜೊತೆಗೆ ಒಂದು ಸಚಿವ ಸ್ಥಾನವನ್ನು ಕೊಡ್ತೀವಿ ಅಂತ ಹೇಳಿದ್ದಾರಂತೆ. ಯಾವ ಕರೆ ಮಾಡಿದ್ರಂತೆ ಜಗದೀಶ್ ಶೆಟ್ಟರ್ ಅವರು, ಏನ್ ಹೇಳಿದ್ರು ಇದ್ರ ಬಗ್ಗೆ? ಶಂಕರ್ ಅವ್ರು ಏನಾದ್ರೂ ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರಾ? ನಿಜಾನ ಆಯ್ತು?
ಹಾ ದಿವ್ಯ ರಘುನಾಥ್, ಈಗಾಗ್ಲೇ ಒಂದ್ ಕಡೆ ಬಿಜೆಪಿಯವರು ಆಪರೇಷನ್ ಕಮಲ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅನ್ನುವ ಆರೋಪಗಳನ್ನು ಕೂಡ ಕಾಂಗ್ರೆಸ್ ಮತ್ತೆ JDS ನ ನಾಯಕರುಗಳು ಹೇಳ್ತಾ ಇರುವಂತದ್ದು. ಅದರ ಜೊತೆಗೆ ನಾವು ಕೂಡ ಯಾವುದೇ ಆಪರೇಷನ್ ಮಾಡ್ತಾ ಇಲ್ಲ, ಅವರೇ ಕೂಡ ಬರ್ತಾ ಇದಾರೆ ಅಂತ ಅವರು ಕೂಡ ಈಗಾಗಲೇ ಹೇಳಿಕೆ ನೀಡುವಂತದ್ದು. ಹಾಗಾಗಿ ಇವತ್ತು ಏನು ಅರ್ತಿಕೆರೆ ಶಾಸಕ ಶಿವಲಿಂಗೇಗೌಡರು, JDS ನ ಶಿವಲಿಂಗೇಗೌಡರು ಏನಿದ್ದಾರೆ, ಅವರು ಇವತ್ತು ಒಂದು ಹೊಸ ಬಾಂಬ್ ಕೂಡ ಸಿಡ್ತಿರುವಂತದ್ದು. ಏನು ತುಮಕೂರು ಗ್ರಾಮೀಣ ಶಾಸಕ ಗೌರಿಶಂಕರ್ ಏನಿದ್ದಾರೆ, ಅವ್ರಿಗೆ ಈಗ ಕಳೆದ 2 ದಿನಗಳ ಹಿಂದೆ ಸ್ವತಃ ಬಿಜೆಪಿಯ ನಾಯಕರಾದಂತಹ ಜಗದೀಶ್ ಶೆಟ್ಟರ್ ಅವರು ಕರೆ ಮಾಡಿ ಸುಮಾರು 60 ಕೋಟಿಯ ಆಮಿಷವನ್ನು ಕೂಡ ಒಡ್ಡಿರುವಂತದ್ರು. ಅದರ ಜೊತೆಗೆ ಏನು ಮಂತ್ರಿ ಸ್ಥಾನವನ್ನು ಕೂಡ ಕೊಡ್ತೀವಿ ಮತ್ತೆ ನಿಮ್ಮನ್ನು ಕೂಡ ಪಕ್ಷದಲ್ಲಿ ಚೆನ್ನಾಗಿ ನೋಡ್ಕೊಳ್ತೀವಿ ಅನ್ನುವ ಮಾತುಗಳನ್ನು ಕೂಡ ಆಡಿದ್ದಾರೆ ಅನ್ನುವ ಆರೋಪವನ್ನು ಕೂಡ ಈಗಾಗಲೇ ಸ್ವತಃ ಅರ್ತಿಕೆರೆಯ ಶಾಸಕ ಶಿವಲಿಂಗೇಗೌಡರು ಕೂಡ ಆರೋಪ ಮಾಡ್ತಾ ಇರುವಂತದ್ದು. ಅದರ ಜೊತೆಗೆ ಲೋಕೋಪಯೋಗಿ ಸಚಿವ ರೇವಣ್ಣರವರು ಕೂಡ ಅವರ ಧ್ವನಿಗೆ ಕೂಡ ಒಟ್ಟಾಗಿ ಅವರು ಕೂಡ ಧ್ವನಿಗೂಡಿಸಿರುವಂತದ್ದು. ಈ ಒಂದು ಹೇಳಿಕೆಯಿಂದಲೂ ಕೂಡ ಈಗಾಗಲೇ ಅಂದ್ರೆ ಆ ಹೇಳಿಕೆ ಹಿನ್ನೆಲೆಯಲ್ಲಿ ಗೌರಿಶಂಕರ್ ಸ್ವತಃ CM ಕುಮಾರಸ್ವಾಮಿ ಅವರಿಗೆ ಕೂಡ ಕಾಲ್ ಮಾಡಿ ಈ ರೀತಿ ನನಗೆ ಆಮಿಷ ಒಡ್ತಾ ಇದ್ರೆ ಅನ್ನುವ ಮಾತುಗಳನ್ನು ಕೂಡ ಹೇಳಿರುವಂತದ್ದನ್ನ ಅವರೇ ಸ್ವತಃ ಪತ್ರಿಕೆಯಲ್ಲಿ ಇವಾಗಲೇ ಸ್ಪಷ್ಟವಾಗಿ ಸ್ಪಷ್ಟಪಡಿಸಿರುವಂತದ್ದು. ಮಾಧ್ಯಮಗಳ ಜೊತೆಗೆ ಗೌರಿಶಂಕರ್ ಇನ್ನೂ ಕೂಡ ಸಿಕ್ಕಿಲ್ಲ. ಹಾಗಾಗಿ ಏನು JDS ನ ಶಿವಲಿಂಗೇಗೌಡರು ಈ ರೀತಿ ಹೊಸ ಬಾಂಬ್ ಸಿಡಿಸಿ ಜಗದೀಶ್ ಶೆಟ್ಟರ್ ಅವರ ಮೇಲೆ ಒಂದು ಆರೋಪವನ್ನು ಕೂಡ ಮಾಡಿರುವಂತದ್ದು ದಿವ್ಯ ರಘುನಾಥ್. ಓಕೆ, ಹಾಗಿದ್ರೆ ಇದಕ್ಕೆ ಒಪ್ಕೊಳ್ತಾರ ಮುಂದೆ ಈ ಆಮಿಷಕ್ಕೆಲ್ಲ ಬೆಲೆ ಕೊಡ್ತಾರ ಅಂತ? ಅಲ್ಲ, ಖಂಡಿತವಾಗ್ಲೂ. ಯಾಕಂತಂದ್ರೆ ಅವರು ಮಾಡಿದಂತಹ ಏನೋ ಕಾಲ್ ರೆಕಾರ್ಡ್ ಏನಾದ್ರು ಇಟ್ಕೊಂಡಿದ್ರೆ ಖಂಡಿತವಾಗ್ಲೂ ಇದನ್ನ ಅವರು ಒಪ್ಪಿಕೊಳ್ಳಬೇಕಾಗುತ್ತೆ. ಅದಕ್ಕೆ ಸಾಕ್ಷಿ ಯಾವುದು ಇಲ್ಲ ಅಂತ ಅಂದ್ರೆ ಕೆಲವೇ ಗಾಳಿಯಲ್ಲಿ ಗುಂಡು ಹೊಡೆದಂತಹ ಲೆಕ್ಕಾಚಾರ ಕೂಡ ಆಗ್ಬಹುದು. ಒಟ್ಟಾರೆ ಈಗ ಈ ಸದ್ಯದ ಪರಿಸ್ಥಿತಿಯ ಪ್ರಕಾರ ಒಂದ್ ರೀತಿ ಅರ್ತಿಕೆರೆ ಶಾಸಕ ಶಿವಲಿಂಗೇಗೌಡರು ಒಂದ್ ರೀತಿ ಬಾಂಬ್ ಸಿಡಿಸಿದ್ದಾರೆ ಅಂತಾನೆ ಸ್ಪಷ್ಟವಾಗಿ ನಾವು ಹೇಳ್ಬಹುದು ದಿವ್ಯ ರಘುನಾಥ್. ಓಕೆ, ಧನ್ಯವಾದಗಳು ಪ್ರಕಾಶ್ ತಮ್ಮ ಮಾಹಿತಿ.